ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಜಿ ಎಮ್ ನಾನು ಮಣ್ಣು ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇವತ್ತು ಈ ದಿನದಲ್ಲಿ ಈ ಇದೇ ಗ್ರಾಮದ ರೈತರಾದಂತಹ ಬಾಲಕೃಷ್ಣ ಸರ್ ನಮ್ಮ ಒಂದು ಕೆವಿಕೆ ವತಿಯಿಂದ ಒಂದು ದಿನದ ಕಾರ್ಯಕ್ರಮ ಪರವಾಗಿ ನಮ್ಮ ಮುಖ್ಯಸ್ಥರಲ್ಲಿ ಬೇಡಿಕೊಂಡಾಗ ನೀವೆಲ್ಲರೂ ಬಂದು ನಮ್ಮ ಒಂದು ಅಡಿಕೆ ತೋಟ ಮತ್ತು ತೆಂಗಿನ ತೋಟದಲ್ಲಿ ಸಮಸ್ಯೆ ಇದೆ ಅದರದ್ದೇನು ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಇದಕ್ಕಿಂತ ಮೊದಲು ಕೂಡ ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿದ್ದೀವಿ ಈ ಟೈಮ್ ಕೂಡ ನೀವು ಬಂದು ಸೂಕ್ತವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಪರೀಕ್ಷೆ ಮಾದರಿಯನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಫಲಿತಾಂಶನ ನಮಗೆ ಹೇಳಿ ಶಿಫಾರಸು ಮಾಡಿ ಅಂತ ಅನ್ನಿಕೆ ಇವತ್ತು ಈ ಶೃಂಗೇರಿ ಶಾರದಮ್ಮ ಮಠಕ್ಕೆ ಬಂದು ಇಲ್ಲಿ ತೆಂಗಿನ ತೋಟದಲ್ಲಿ ಮತ್ತು ಅರಕನಟ್ಟು ತೋಟದಲ್ಲಿ ಮಣ್ಣಿನ ಮಾದರಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿದ್ದೀವಿ ಈ ಒಂದು ಸಂಗ್ರಹಣೆಯನ್ನು ನಮ್ಮ ಕೃಷಿ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಮುಡಿಗೆರೆಯಲ್ಲಿ ಅನಲಿಸಿಸ್ ಪರೀಕ್ಷೆ ಮಾಡಿ ಆ ಪರೀಕ್ಷೆ ಆಧಾರದ ಮೇಲೆ ಯಾವ್ಯಾವ ಪೋಷಕಾಂಶಗಳು ಪಿ ಎಚ್ ಇರ್ಬೋದು ಇ ಸಿ ಇರ್ಬೋದು ಸಾವಯವ ಇಂಗಾಲ ಇರ್ಬೋದು ಸಾರಜನಕ ಇರ್ಬೋದು ರಂಜಕ ಪಟ್ಯಾಶ್ ಅವರು ಹೇಳಿದ ಹಾಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಪರ್ ಬಗ್ಗೆ ಮತ್ತು ಲಘು ಪೋಷಕಾಂಶಗಳಾದ ಐರನ್ ಮ್ಯಾಂಗ್ನೀಸ್ ಜಿಂಕ್ ಕಾಪರ್ ಬಗ್ಗೆ ಇವೆಲ್ಲ ಸೂಕ್ತವಾಗಿ ಪರೀಕ್ಷೆ ಮಾಡಿ ನಮಗೆ ಸಂ ವರದಿ ಕೊಡಿ ಅಂತ ಇದ್ದಾರೆ ಇದನ್ನು ಆದಷ್ಟು ಬೇಗ ನಾವು ಅವರಿಗೆ ಕೊಟ್ಟು ಆ ಫಲಿತಾಂಶ ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ರಾಸಾಯನಿಕ ಗೊಬ್ಬರ ಇರ್ಬೋದು ಸಾವಯವ ಗೊಬ್ಬರ ಇರ್ಬೋದು ಎಲ್ಲವನ್ನು ಕೂಡ ರೆಕಮೆಂಡ್ ಮಾಡ್ತೀವಿ ಮತ್ತು ಯಾಕಂದರೆ ಮಣ್ಣಿನ ಒಂದು ಆರೋಗ್ಯ ಇರ್ಬೋದು ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂತ ಅಂದರೆ ಭೌತಿಕ ಗುಣಧರ್ಮಗಳಿರ್ಬೋದು ಜೈವಿಕ ಗುಣಧರ್ಮಗಳಿರ್ಬೋದು ರಾಸಾಯನಿಕ ಗುಣಧರ್ಮಗಳು ಇವೆಲ್ಲವೂ ಕೂಡ ಪ್ರಮುಖವಾಗಿ ಪಾತ್ರ ವಹಿಸ್ತವೆ ಆಶು ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಹಿರಿಯ ವಿಜ್ಞಾನಿಯಾಗಿ ಮುಖ್ಯಸ್ಥರಾಗಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದೇನೆ ನಾವು ಇಲ್ಲಿ ಇವತ್ತು ಶೃಂಗೇರಿ ಮಠದ ತೋಟ ಮತ್ತು ತೆಂಗಿನ ಮತ್ತು ಅಡಿಕೆ ತೋಟಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಮಾವಿನ ಅವರು ಮಾವಿನ ಕಾಡು ಅವರ ಮುಖ್ಯ ಒಂದು ಕಾರಣ ಅವರು ನಮಗೆ ಪ್ರತಿದಿನವೂ ಫೋನ್ ಮಾಡಿ ಈ ಥರ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳ್ತಾಯಿದ್ರು ಹಂಗಾಗಿ ನಾವು ಇವತ್ತು ಈ ಒಂದು ತೋಟಕ್ಕೆ ನಾವು ಒಂದು ಟೀಮು ಸಾಯಿಲ್ ಸೈಂಟಿಸ್ಟ್ ಮತ್ತು ಮಣ್ಣು ವಿಜ್ಞಾನಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳು ಒಂದು ತಂಡ ಇವತ್ತು ನಾವಿಲ್ಲಿ ವಿಸಿಟ್ ಮಾಡಿ ನಾವು ತೆಂಗು ಮತ್ತು ಅಡಿಕೆ ತೋಟವನ್ನು ಪರಿಶೀಲಿಸಿದಾಗ ಆ ಮಣ್ಣಿನ ಬಗ್ಗೆ ಮಣ್ಣು ಪರೀಕ್ಷೆ ಮಾಡಿದರೆ ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನಂಬುದು ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ಮನಗಂಡು ನಾವು ಇವತ್ತು ಎರಡು ತೋಟಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ನಾವು ಇವತ್ತು ಮಣ್ಣು ತೊಗೊಂಡಿದ್ದೀವಿ ಮಣ್ಣು ತೊಗೊಂಡು ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸು ಪೋಷಕಾಂಶಗಳ ಕೊರತೆ ಇದೆ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ಸೂಕ್ತವಾದ ಒಂದು ರೆಮಿಡಿ ಅಂತ ಹೇಳ್ತೀವಿ ನಾವು ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇದೇ ರೀತಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ ಈ ರೀತಿ ಒಂದು ಕ್ಷೇತ್ರ ಭೇಟಿ ಆಗಿರ್ಬೋದು ಆಮೇಲೆ ತರಬೇತಿಗಳಾಗಿರ್ಬೋದು ಮತ್ತು ಕೃಷಿ ಮೇಳಗಳಾಗಿರ್ಬೋದು ಈ ಥರ ಎಲ್ಲ ನಾವು ಆಯೋಜನೆ ಮಾಡ್ತಾ ಇರ್ತೀವಿ ದಯವಿಟ್ಟು ರೈತ ಬಾಂಧವರು ಈ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಬಾಲಕೃಷ್ಣ ಅಂಥೇಳಿ ಮಾವಿನಕಾಡು ಶೃಂಗೇರಿ ತಾಲೂಕು ಮಲ್ಲಾಡ್ ಗ್ರಾಮದಲ್ಲಿದ್ದೀನಿ ಈ ಈ ಭಾಗದಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸಿಗಿಂತ ಮೊದಲು ರೋಗ ಅಂತ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಭಾಳ ವ್ಯಾಪಕವಾಗಿ ಹರಡಿದೆ ಇದರ ಬಗ್ಗೆ ನಬಾರ್ಡಿಂದ ಹಣ ತಗೊಂಡು ಮೂರು ವರ್ಷ ಪ್ರಯೋಗಗಳನ್ನ ಕಿಗ್ಗಾ ಹೋಬಳಿ ಕಸಬಾ ಹೋಬಳಿ ಮತ್ತು ಮೇಗುಂದ ಹೋಬಳಿ ಈ ಥರ ಮೂರು ತೋಟಗಳಲ್ಲಿ ಪ್ರಯೋಗ ನಡೆಸಿ ಇದು ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಪೋಷಕಾಂಶಗಳ ನಿರ್ವಹಣೆಯಿಂದ ಇದನ್ನು ಗುಣಪಡಿಸೋಕೆ ಸಾಧ್ಯ ಅಂಥೇಳಿ ಯೂನಿವರ್ಸಿಟೀಲಿ ಹೋಗಿ ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿ ದಿಸ್ ಇಸ್ ನಾಟ್ ಎ ಡಿಸೀಸ್ ನ್ಯೂಟ್ರೆಂಟ್ ಡಿಸಾರ್ಡರ್ಸ್ ಅಂತ ರೆಕಾರ್ಡ್ ಆಗಿದೆ ಆ ಒಂದು ವಿಷಯನ ಜಗದ್ಗುರು ಸಂಸ್ಥಾನದಲ್ಲಿ ಜಗದ್ಗುರುಗಳ ಗಮನಕ್ಕೆ ಕೊಟ್ಟಾಗ ನಮ್ಮಲ್ಲಿಯೂ ಕೂಡ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಪ್ರಯೋಗಕ್ಕೆ ಒಂದು ಐನೂರು ಮರಗಳಿಗೆ ಅವಕಾಶ ಕೊಟ್ಟರು ಹಾಗಾಗಿ ಇಲ್ಲಿ ಮಣ್ಣು ಪರೀಕ್ಷೆನ ಕೆ ವಿ ಕೆ ಮೂಡಿಗೆರೆಯಿಂದ ಮಾಡಿಸ್ಕೊಟ್ಟಿದ್ದೆ ಅಲ್ಲಿ ಮುಖ್ಯ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಅಂತ ಅವ್ರದ್ದೊಂದು ಸಿಗ್ನೇಚರ್ ಇತ್ತು ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಇಲ್ಲಿ ಮುಂದಿನ ಒಂದು ಮುಂದುವರಿಕೆ ಭಾಗವಾಗಿ ನಿಮ್ಮಿಂದ ಏನು ಮಣ್ಣು ಪರೀಕ್ಷೆ ರಿಪೋರ್ಟ್ ಏನು ಕೊಟ್ಟಿದ್ದೀರಿ ಅದರಲ್ಲಿ ಕೊರತೆ ಏನಿದೆ ಲಭ್ಯತೆ ಏನಿದೆ ಮುಂದೆ ಯಾವ ಯಾವ ಅಂಶಗಳನ್ನ ಕೊಟ್ಟಾಗ ಗಿಡ ಮರಗಳನ್ನ ಅಡಿಕೆ ತೋಟವನ್ನು ಉಳಿಸ್ಕೊಳ್ಬಹುದು ಬೆಳವಣಿಗೆ ತಂದು ಒಳ್ಳೆ ಫಸ್ಲನ್ನು ತಗೊಳ್ಬೋದು ಇದನ್ನು ವೈಜ್ಞಾನಿಕವಾಗಿ ನೀವು ಮಾಹಿತಿ ಕೊಡಿಸ್ಕೊಡಿ ಅಂತ ಕೇಳಿದಾಗ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿಯವರು ಮತ್ತು ಮಣ್ಣು ವಿಜ್ಞಾನಿಗಳು ಸಾಯಿಲ್ ಸೈನ್ಸ್ ಅಂತ ಹೇಳ್ತಾರೆ ಪ್ರಶಾಂತ್ ಅವರು ಮತ್ತು ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಸುರೇಶ್ ಅವರು ಅಪಾಯಿಂಟ್ ಆಗಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಇಲ್ಲಿ ಬಂದು ಸಾಕಷ್ಟು ವೈಜ್ಞಾನಿಕ ಮಾಹಿತಿಗಳನ್ನ ಕೊಟ್ಟು ಇಲ್ಲಿಯ ತೋಟಗಳನ್ನ ಪುನಶ್ಚೇತನಕ್ಕೆ ಪ್ರಯತ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ಇಲ್ಲಿಗೆ ಬಂತು ಬಂದಿದ್ದಾರೆ ನಾವು ಎಲ್ಲ ಮಠದ ಶಿಷ್ಯಂದ್ರಾಗಿ ಕೃಷ್ಣಪ್ಪನವರು ನಾವು ನಮ್ಮ ಕುಮಾರ್ ಅವರು ಎಲ್ಲರೂ ಕೂಡ ಸಾಕಷ್ಟು ಸಹಕಾರ ಕೊಡ್ತಾರೆ ತೆಂಗಿನ ಬೆಳೆಯಲ್ಲೂ ಕೂಡ ಇಲ್ಲಿ ಸುಮಾರು ನಾನ್ನೂರು ತೆಂಗಿನ ಮರಗಳು ಸತ್ತೋಗಿದ್ದು ಅವನ್ನ ಕಡಿಸಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ತೆಂಗಿನ ಬೆಳೆಯಲ್ಲೂ ಕೂಡ ಮಣ್ಣನ್ನು ಪರೀಕ್ಷೆಗೆ ತಗೊಂಡಿದ್ದಾರೆ ಎರಡೂ ಭಾಗದಲ್ಲಿ ಮಣ್ಣಿನ ಆರೋಗ್ಯವೇ ಅತಿ ಅಗತ್ಯ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಗಿಡದಲ್ಲಿ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ಬೇರಿನ ಬೆಳವಣಿಗೆ ಚೆನ್ನಾಗಾದಾಗ ಗಿಡ ಮರಗಳು ಚೆನ್ನಾಗಿ ಬರ್ತವೆ ಅದರ ನಂತರ ಫಸಲಿನ ಕ್ರಮಗಳು ನಡೆಯುತ್ತವೆ ಹಾಗಾದ್ದರಿಂದ ಮಣ್ಣಿನ ಆರೋಗ್ಯದ ಬಗ್ಗೆ ಅತ್ಯಂತ ಆಸಕ್ತಿ ವಹಿಸಿ ಇವತ್ತಿನ ದಿವಸ ಇಲ್ಲಿ ಪ್ರಯೋಗಾತ್ಮಕವಾಗಿ ಪ್ರಯತ್ನಗಳನ್ನು ನಡೀತಾ ಇದೆ ಕೆ ವಿ ಕೆ ಮೂಡಿಗೆರೆಯವರು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಸ್ಟಾಫೇ ಇರಲಿಲ್ಲ ಅಂಥದ್ರಲ್ಲಿ ಸ್ಟಾಫನ್ನು ಅರೇಂಜ್ ಮಾಡಿಕೊಂಡು ಈಗ ಹೊಸದಾಗಿ ಅಪಾಯಿಂಟ್ ಮಾಡಿಸ್ಕೊಂಡು ಇವತ್ತಿನ ದಿವಸ ಜಗದ್ಗುರು ಸಂಸ್ಥಾನದಲ್ಲಿ ಇದು ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇದರಿಂದ ಮಲೆನಾಡು ಭಾಗದ ರೈತರಿಗೆ ಹೆಚ್ಚು ಅನುಕೂಲ ಆಗಬಹುದು ಅಂತ ಆಶಿಸ್ತಾ ನನ್ನ ವಿಚಾರವನ್ನು ಹೇಳಿದು ಮುಗಿಸ್ತಾ ಇದ್ದೀನಿ Diolch yn fawr iawn am wylio'r fideo.